ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳು ಸಾಕಷ್ಟು ದಿನಗಳಿಂದ ಕ್ಯಾರಿ ಓವರ್ ಬಗ್ಗೆ ಕೇಳ್ತಾ ಇದ್ದೀರಾ. ಕ್ಯಾರಿ ಓವರ್ ಬಗ್ಗೆ ರೀಸೆಂಟ್ ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ. ಈಗ ಒಂದು ನ್ಯೂ ಅಪ್ಡೇಟ್, ಗುಡ್ ಅಪ್ಡೇಟ್ ಬಂದಿದೆ ಕ್ಯಾರಿ ರಿಲೇಟೆಡ್ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಕ್ಕೆ ನಾನು ನೆನ್ನೆ ಕೊಟ್ಟು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಕೋರ್ಟ್ಗೆ ಹೋಗ್ತಾರಂತೆ ಅಂತ. ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಕಡೆಯಿಂದ ಅನಿತ್ ಕಡೆ ಲೋನವನ್ನು ಕೂಡ ಸೇರಿ ಕೋರ್ಟ್ಗೆ ಹೋಗ್ತಾರಂತ ನಾನು ಮಾಡಿದ್ದೆ, ಅಪ್ಡೇಟ್ ಕೊಟ್ಟಿದ್ದೆ. ಈಗ ಅನಿತ್ ಕಡೆ ಲೋನವರು ತಿಳಿಸಿದ್ದಾರೆ, ಡಿಪ್ಲೊಮಾ ಪಿಟಿಷನ್ ಇಸ್ ಬಿನ್ ಫೈಲ್ಡ್ ಇನ್ ಟುಡೇ ಇನ್ ಹೈ ಕೋರ್ಟ್ ಆಫ್ ಕರ್ನಾಟಕ ಬೈ ಅವರ್ ಲಾಯರ್. ಅಂದರೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರ ಕಡೆಯಿಂದ ಇವತ್ತು ಹೈಕೋರ್ಟಲ್ಲಿ ಪಿಟಿಷನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ್ಯಂಡ್ ಡಿಪ್ಲೊಮಾ ವಿದ್ಯಾರ್ಥಿಗಳ ಕ್ಯಾರಿ ಓವರ್ ಕೊಡಲೇಬೇಕು ಅಂತೇಳಿ ಪಿಟಿಷನ್ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಅದನ್ನು ಪಿಟಿಷನ್ನ ನಾವು ಫೈಲ್ ಮಾಡಿದ್ದೀವಿ ಇವತ್ತು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಫೈನಲಿ ಗುಡ್ ನ್ಯೂಸ್. ನಂತರ ಬಂದುಬಿಟ್ಟು ಪಿಟಿಷನ್ ರಿಸೀವ್ ಮಾಡಿಕೊಂಡು ನಂತರ ಬಂದುಬಿಟ್ಟು ಅದ್ರ ಬಗ್ಗೆ ಚರ್ಚೆ ನಡೀತಿದೆ. ನಂತರ ಬಂದುಬಿಟ್ಟು ಕೋರ್ಟಲ್ಲಿ ನಮ್ಮ ಜಡ್ಜ್ಗಳು ಏನನ್ನು ಹೇಳ್ತಾರೆ, ಏನನ್ನು ಹೇಳಿಕೆ ಕೊಡ್ತಾರೆ, ಏನನ್ನು ಹೇಳ್ತಾರೆ ಅಂತೇಳಿ ನಾವು ಫ್ಯೂಚರಲ್ಲಿ ಗೊತ್ತಾಗ್ತದೆ. ಅಪ್ಡೇಟ್ಸ್ ವಿಲ್ ಬಿ ಗಿವನ್ ಸ್ಟೂಡೆಂಟ್ಸ್ ಹ್ಯಾವ್ ಸಮ್ ಪೇಷಂಟ್. ಅಂದರೆ ಅಪ್ಡೇಟ್ಸ್ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ, ಸ್ವಲ್ಪ ವಿದ್ಯಾರ್ಥಿಗಳು ಪೇಷಂಟ್ ಆಗಿರಿ ಅಂತೇಳಿ, ಸ್ವಲ್ಪ ಪೇಷನ್ಸ್ ಆಗಿರಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಅಪ್ಡೇಟ್ಸ್ ಬಂದರೆ ನಾನು ಮೆನ್ಷನ್ ಮಾಡ್ತೀನಿ ಅಂತೇಳಿ ನಮ್ಮ ಜಡೆಯಲ್ಲಿ ನಾವು ತಿಳಿಸಿದ್ದಾರೆ. ಈಗ ಪಿಟಿಷನನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ನಂತರ ಬಂದುಬಿಟ್ಟು ಹೈಕೋರ್ಟ್ ಈ ಪಿಟಿಷನ್ನ ಇಯರಿಂಗ್ ಯಾವಾಗ ಮಾಡುತ್ತೆ ಏನಂತ ಅಪ್ಡೇಟ್ಸ್ನ ಬಂದರೆ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿ.